ಕಲಿತೋ ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು, ಅಕ್ಷರ ಸೂರ್ಯನಿಗೆದುರಾಗಿ ಅರಿವಿನ ಬೆಳಕಿನ ಕಡೆ ಸಾಗಿ, ಕತ್ತಲೆ ಸೀಳಿ ಬೆಳಕನ್ನು ಪಡೆವ, ಜ್ಞಾನದ ಬೀಜವ ಬಿತ್ತೋಣ, ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ, ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಇಲ್ಲ ಕಲಿತೋರಿಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು, ನೀ ಕೇಳು. ಓ ಇಲ್ಲಿದ್ಯಾ, ಎಲೆ ಅಡ್ಕಾಗ ಕೂತ್ಬಿಟ್ಟಲ್ಲ, ಈ ಮನೇಲಿ ಎಲ್ಲ ನಾನೇ ಮಾಡ್ಬೇಕು. ಏನಾಯ್ತು ಈಗ ಅಂತ ಕೂಗಾಡಿ. ಏನಾಯ್ತು ಅಂದ್ರೆ ನೋಡಿಲಿ, ಯಾರು ಬರ್ದಿರು? ಹೋದ ತಿಂಗಳು ನಮ್ ಲಕ್ಷ್ಮಿ ನೋಡಕ್ಕೆ ಮಣ್ಣೂರವ್ರು ಬಂದಿರ್ಲಿಲ್ವಾ, ಅವರು ಒಪ್ಪಿಗೆ ಆಗಿರ್ಬೇಕು ಅನಿಸ್ತದೆ, ಅದಕ್ಕೆ ಕಾಜ್ಗ ಬರ್ದವ್ರೆ. ಅದ್ ಸರಿ, ಈ ಕಾಜ್ಗನ ಯಾರ ಕೈಲಿ ಓದ್ಸುಮಾ? ಇನ್ಯಾರ ಕೈಲಿ ಓದ್ಸುದು? ನಮ್ ರಮೇಶ್ ಅಪ್ಪ ಇಲ್ವಾ, ಅವ್ರ ಕೈಲಿ ಓದ್ಸುದು. ಹ್ಮ್, ಅದು ಸರಿ. ಏನು ಅವ್ರ ಇವ್ರ ಕೈಲಿ ಓದ್ಸಿದ್ರೆ ಊರ್ ಸುದ್ದಿ ಆಗೋಯ್ತದೆ. ಇಲ್ಲ ಇರು ನೀನು, ಆ ಕೇಂದ್ರದಲ್ಲಿ ರಮೇಶ್ ಅಪ್ಪ ಅವ್ರೆ, ಅವ್ರ ಕೈಲಿ ಓದಿಸ್ಕೊ ಬಂದ್ಬಿಡ್ತೀನಿ. ತಡಿ ತಡಿ, ನಾನು ಬರ್ತೀನಿ. ಮಗ ಲಕ್ಷ್ಮಿ, ಕಾಜ್ಗ ಬಂದಿರೋ ವಿಷಯ ಯಾರಿಗೂ ಹೇಳ್ಬೇಡ, ಮನೆ ಕಡೆ ಜೋಪಾನ ಕನವ ಬಂದ್ಬಿಡ್ತೀನಿ. ಶ್ರೀಯುತ ಲಿಂಗಣ್ಣನವರಿಗೆ ಮಣ್ಣೂರಿನ ಶ್ರೀ ಕಲ್ಲೇಶಪ್ಪನವರು ಬರೆಯುವ ಕಾಗದ. ನಾವೆಲ್ಲರೂ ಕ್ಷೇಮ. ಹೋದ ತಿಂಗಳು ನಾವು ತಮ್ಮಲ್ಲಿ ತಮ್ಮ ಮಗಳನ್ನು ನನ್ನ ಸುಪುತ್ರನಿಗೆ ತಂದುಕೊಳ್ಳುವ ವಿಷಯವಾಗಿ ಹೆಣ್ಣು ನೋಡಲು ಬಂದಿದ್ದೆವು. ಹುಡುಗಿ ಲಕ್ಷಣವಾಗಿದ್ದಾಳೆ, ಆದರೆ ನಿಮ್ಮ ಕುಲಕಸುಬಾದ ಕುಂಬಾರಿಕೆಯನ್ನು ನಂಬಿ ಬದುಕುತ್ತಿರುವ ನಿಮಗೆ ನಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆಯ ಖರ್ಚನ್ನು ಭರಿಸುವುದು ಸಾಧ್ಯವಿಲ್ಲವೆನ್ನುವುದು ನಮ್ಮ ನಂಬಿಕೆ. ಮುಂದೆ ಆಗಬಹುದಾದ ಅಸಮಾಧಾನ ಅವಮಾನಗಳನ್ನು ಎದುರಿಸುವುದಕ್ಕಿಂತ ನೀವು ಬೇರೆ ಸಂಬಂಧವನ್ನು ನೋಡಿಕೊಳ್ಳುವುದು ಒಳ್ಳೆಯದೆಂದು ನನ್ನ ಅನಿಸಿಕೆ. ಇಂತಿ ತಮ್ಮ ವಿಶ್ವಾಸಿ ಮಣ್ಣೂರು ಕಲ್ಲೇಶಪ್ಪ. ಬಡ್ಕಂಡೆ, ಕೇಳ್ತೀಯ ನಮ್ಮ ಮಾತಾ? ಕುಲ್ಕಸ್ಬು ಕುಲ್ಕಸ್ಬು ಅಂತ ನಮ್ಮ ಬಾಯಿಗೆ ಮಣ್ಣಾಕ್ಬಿಟ್ಟಲ್ಲ, ಹೇಳ್ದಪ್ಪ ಹೇಳ್ದೆ ಬಿಟ್ಬಿಡೋದನ್ನ ಅಂತ ಕೇಳ್ದ, ನಾನ್ ಸತ್ ಮೇಲೆ ನಿಂಗೆ ಬುದ್ಧ ಬರುದು. ಇದ್ರಲ್ಲಿ ನಂದೇನೈತೆ ತಪ್ಪು ರಮೇಶಪ್ಪ? ನಾನೇನ್ ಎಂಡ ಕುಡ್ದು ಜೂಜಾಡಿ ಹಾಳು ಮಾಡಿದ್ನ? ನಮ್ ಮನೆಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದಿರಿ, ಇನ್ನೇನ್ ಮಾಡ್ಬೇಕು ರಮೇಶಪ್ಪ? ಇನ್ನೇನು ಮಾಡ್ಬೇಡಪ್ಪ, ಒಂದೊಟ್ಟು ವಿಷ ತಂದ್ಕೊಟ್ಬಿಡು ಸಾಕು. ಅಲ್ಲ ರಮೇಶಪ್ಪ, ಇವಳು ಮಾತ್ ಕಟ್ಕೊಂಡು ಪ್ಯಾಟೆಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದ್ರು ನನ್ನ ಹೊಟ್ಟೆಗೆ ಸಾಕಾಗ್ತಿರ್ಲಿಲ್ಲ. ಇನ್ನಿವಳಿಗೆ ಏನ್ ಕಳಿಸ್ಲಿ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನನ್ ಬದುಕು ಸಾಕಾಗ್ಬಿಟ್ಟೈತೆ ರಮೇಶಪ್ಪ. ಏನ್ ಮಾತಾಡ್ತಿದ್ಯಾ, ಸಮಾಧಾನ ಮಾಡ್ಕೊ. ನೋಡು, ಹುಚ್ಚಿದ್ದೇವ್ರು ಹುಲ್ಲು ಮೇಯಿಸಲ್ಲ ಅಂತಾರೆ. ನೀನು ನಿನ್ನ ಕಸಬ್ನಲ್ಲೇ ನೆಮ್ಮದಿಯಾಗಿ ಬದುಕ್ಬೋದು, ಆದ್ರೆ ಈ ಹಳೆ ಮಡಕೆ ಕುಡಿಕೆ ಮಾಡೋದ್ ಬಿಟ್ಟು ಹೊಸದೇನಾದ್ರೂ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ಬೇಕು. ಅಲ್ಲ ರಮೇಶಪ್ಪ, 30 ವರ್ಷದಿಂದ ಈ ಕಸಬ್ನೇ ಮಾಡಿ ಈಗ ಬದಲಾಯಿಸುವಂತಾದ್ರೆ ಆಯ್ತದ? ಬದ್ಲಾಗ ವಯಸ್ಸಾಯ್ತು ರಮೇಶಪ್ಪ, ನನ್ ಕೈಲ್ ಆಗಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ರಮೇಶಪ್ಪ, ನನ್ ಕೈಲ್ ಆಗಕ್ಕಿಲ್ಲ. ಲಿಂಗಣ್ಣ ಸಮಾಧಾನ ಮಾಡ್ಕೊ, ಇದ್ರ ಬಗ್ಗೆ ಆದಷ್ಟು ಬೇಗ ಬೇರೆ ಏನಾದ್ರು ಪರಿಹಾರ ಕಂಡಿಡಿಯೋಣ.
ನಮಸ್ಕಾರ. ನಮಸ್ಕಾರ. ರಮೇಶ್ ಅಪ್ಪನ್ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಹುಸೇನಣ್ಣ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹೆಂಗಿದೆ ವ್ಯಾಪಾರ? ನಾವು ಇಲ್ಲೊಂದು ಶಿಕ್ಷಣ ಸಮಿತಿ ರಚಿಸಬೇಕು ಅಂತ ಇದೀವಿ. ಈ ನಿರಂತರ ಶಿಕ್ಷಣ ಕೇಂದ್ರ ಅಂತಾರಲ್ಲ, ಅದನ್ನ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಿತ್ತು. ನಮ್ಗೆ ದೊಡ್ಡ ನಮ್ಗೆ ಏನು ಹುಸೇನಣ್ಣ, ನೀನ್ ಹಿಂಗ್ ಹೇಳ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅಂತೆಲ್ಲ ಏನಿಲ್ಲ, ಆ ಜನ ಈ ಜನ ಅಂತ ಏನಿಲ್ಲ, ಕೆಳಹಟ್ಟಿಯವರು ಮೇಲಹಟ್ಟಿಯವರು ಎಲ್ಲ ಒಂದೇಯ. ಗೊತ್ತಾ ಅಣ್ಣ, ಇದ್ರ ಉದ್ದೇಶ ಏನಂದ್ರೆ ಈಗ ನೀನ್ ಮಾಡ್ತಾರ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಲಾಭ ನೀನ್ ಪಡ್ಕೋಬೇಕು. ಆ ರೀತಿ ಮಾಡೋದೇ ನಮ್ ಸಂಘದ ಉದ್ದೇಶ. ನಿಮ್ಗೆ ಯಾವ್ಯಾವ ರೀತಿ ಅನುಕೂಲಗಳು ಬೇಕೋ ಎಲ್ಲ ನಾವು ಮಾಡ್ಕೊಡ್ತೀವಿ. ಸರ್ಕಾರದಿಂದ ನಿಮ್ಗೆ ಏನೇನು ಸವಲತ್ತುಗಳು ಸಿಗುತ್ತೋ ಅದೆಲ್ಲ ನಿಮ್ಗೆ ಒದಗಿಸ್ಕೊಡ್ತೀವಿ. ನೋಡಿದ್ರೆ ನಿಮ್ ಕೇಂದ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳೇ ಆಗಿದೆ. ನಿರಂತರ ಶಿಕ್ಷಣ ಕೇಂದ್ರ ಎಲ್ಲ ಚಟುವಟಿಕೆಗಳನ್ನು ಸಾಧಿಸಿದ್ದೀರಾ. ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಿದೆ ಸರ್. ಅದರಲ್ಲಿ ನಮ್ಮ ಹಳ್ಳಿಯ ಮಾನವ ಸಂಪನ್ಮೂಲದ ಬಗ್ಗೆ ಅವ್ರನ್ನೆಲ್ಲ ಬಳಸ್ಕೊಂಡು ಕೆಲವು ಚರ್ಚಾ ಮಂಡಳಿಗಳು ಕಮ್ಮಟಿಗಳು ನಡೆಸಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ಅದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದೀನಿ, ನೀವು ಇದೀರಲ್ಲ. ತುಂಬ ಒಳ್ಳೇದಾಯ್ತು. ನಾನು ಬರೀ ನೋಡಲ್ ಪ್ರಯತ್ನ ಆಗಿ ಬಂದು ನನ್ನ ಅನಿಸಿಕೆ ಬರೆಯೋದಕ್ಕಿಂತ ನಂದು ಕಾಂಟ್ರಿಬ್ಯೂಟ್ ಇದೆ ಅಂತ ಬರೀಬೋದಲ್ವಾ? ಓ, ಯಾಕಾಗ್ಬಾರ್ದು ಸರ್. ಇನ್ನೇನು ಕೆಲವೇ ಸಮಯದಲ್ಲಿ ಅವರೆಲ್ಲ ಬಂದ್ಬಿಡ್ತಾರೆ, ಎಲ್ರಿಗೂ ಬರಕ್ ಹೇಳಿದ್ದೀನಿ. ಬನ್ನಿ ಬನ್ನಿ, ಬಂದೇ ಬಿಟ್ರು. ಇವರು ಬಡಗಿ ರಾಮಯ್ಯನವರು. ನಮಸ್ಕಾರ. ಈತ ಕುಂಬಾರ ಲಿಂಗಣ್ಣ. ನಮಸ್ಕಾರ. ಇವರು ನಮ್ಮ ಬೆತ್ತದ ಕೆಲಸ ಮಾಡೋ ರೂಪ್ಲ. ನಮಸ್ಕಾರ. ನೀವೆಲ್ಲ ಕೂತ್ಕೊಳ್ಳಿ. ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡೋರ ಬಾಯಾರಿಕೆ ನೀಗಿಸೋದಕ್ಕೆ ನೀರಿನ ಮಡಕೆ ಕೊಟ್ಟ ನಮ್ಮ ಕುಂಬಾರ ಲಿಂಗಣ್ಣ. ಓಹೋ, ಬುಡೆ ಬುದ್ಧಿ, ಮಾರಾಟ ಆಗದೆ ಮೂಲೆಯಲ್ಲಿ ಬಿದ್ದದನ್ನ ತಂದ್ಕೊಟ್ಟೆ, ಅದರಲ್ಲಿ ಏನೈತೆ ಗಣಕಾರ್ಯ? ಅಲ್ಲೇ ಇರೋದು ಲಿಂಗಣ್ಣವ್ರೆ, ಒಬ್ರಿಗೆ ಬೇಡದಿರೋ ವಸ್ತು ಇನ್ನೊಬ್ರಿಗೆ ಬೇಕಾಗಿರುತ್ತೆ. ನಾವು ನಮಗ್ ಬೇಡದಿರೋ ವಸ್ತುನ ಸರಿಯಾಗಿ ಹಂಚ್ಕೊಂಡ್ರೆ ದೇಶದಲ್ಲಿ ಬಡತನ ಅನ್ನೋದೇ ಇರೋದಿಲ್ಲ. ಅದಿರ್ಲಿ, ಹೇಳಿ, ನಿಮ್ ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ? ನಮ್ ಕುಂಬಾರಕ್ಕೆ ಕಸಬು ಎಷ್ಟು ಹದಗೆಟ್ಟೋಗೈತೆ ಅಂತಂದ್ರೆ, ನಾನ್ ಕುಂಬಾರ ಅಂತ ಹೇಳಿದ್ರೆ ನನ್ ಮಗಳು ಗಂಡ ಸಿಕ್ಕಕ್ಕಿಲ್ಲ ಅಂತೀನಿ. ನಮ್ದು ಹಾಗೇನೆ ಸ್ವಾಮಿ, ನಮ್ ತಾತ ಮುತ್ತಾತನ ಕಾಲದಿಂದ ಬುಟ್ಟಿ ಎಣಿಯೋದು ಮೊರ ಮಾಡೋದೇ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಇವತ್ತು ಪ್ಲಾಸ್ಟಿಕ್ ಸ್ಟೀಲು ಅಂತ ಬಂದ್ಬಿಟ್ಟು ನಮ್ ಮೊರ ಬುಟ್ಟಿ ತಗೊಳೋರೆ ಇಲ್ದೋರಂಗಾಗ್ಬಿಟ್ಟವ್ರೆ. ಈ ಕಸ್ಬುನ್ ನಂಬ್ಕೊಂಡ್ರೆ ನಮ್ ಹೊಟ್ಟೆಗ್ ತಣ್ಣೀರ್ ಬಟ್ಟೆನೆ ಗತಿ. ನಮ್ದು ಹಂಗೆ ಸ್ವಾಮಿ, ನಾವು ಕಾಲದಿಂದ ಗಾಡಿ ಚಕ್ರ ಮಾಡ್ಕೊಂಡೇ ಬಂದವರು. ಈ ಟ್ರಾಕ್ಟರ್ ಟಿಲ್ಲರ್ ಅಂತ ಬಂದ್ಮೇಲೆ ನಮ್ ಗಾಡಿ ಚಕ್ರ ಕೇಳೋರೇ ಇಲ್ಲ. ಬನ್ನಿ 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 ಬನ್ನಿ. ಸರ್, ಇವನು ಬೆಸ್ತರ ಲಚ್ಚ. ನಮಸ್ಕಾರ. ನಮ್ಮ ಚಮ್ಮಾರ ಚಲವಯ್ಯ. ನಮಸ್ಕಾರ ಸ್ವಾಮಿ. ಸುಣ್ಣದ ಅಂಕಪ್ಪ. ಅವ್ರಿಗೂ ಬರೋಕ್ ಹೇಳಿದ್ದೆ. ಕೂತ್ಕೊಳ್ಳಿ ಎಲ್ಲ. ನೋಡಿ, ನನ್ನ ಹೆಸರು ಪ್ರಕಾಶ್ ಅಂತ. ಈ ರೀತಿಯ ಶಿಕ್ಷಣ ಕೇಂದ್ರಗಳನ್ನು ನಡೆಸೋರಿಗೆ ಪ್ರೇರಕರು ಅಂತಾರೆ. ಈ ರೀತಿಯ ಹತ್ತಾರು ಕೇಂದ್ರಗಳನ್ನು ನೋಡ್ಕೊಳ್ಳುವ ನನ್ನಂಥವನಿಗೆ ನೋಡಲ್ ಪ್ರೇರಕರು ಅಂತಾರೆ. ಈಗ ಹೇಳಿ, ನಿಮ್ಮ ಕಸಬುಗಳೆಲ್ಲ ಹೇಗೆ ನಡೀತಾ ಇದೆ? ಏನು ಹೇಳಲಿ ಸ್ವಾಮಿ, ಚರ್ಮನೇ ಉಪಯೋಗಿಸ್ತಾ ಇರೋ ಕಾಲದಲ್ಲಿ ಚಮ್ಮಾರನ್ನೇ ಯಾರು ಕೇಳಬೇಕು? ಹೌದು ಸ್ವಾಮಿ, ಈ ಪೇಂಟು ಡಿಸ್ಟಂಪರು ಅಂತ ಬಂದ್ಬಿಟ್ಟು
ಈ ಸುಣ್ಣ ಮಾಡೋ ಸ್ಥಿತಿ ಅಂತೂ ಸುಡ ಸುಣ್ಣದಲ್ಲಿ ಬಿದ್ದಂಗ ಆಗ್ಬಿಟ್ಟದೆ. ಸ್ವಾಮಿ, ನಾನ್ ಬೆಸ್ತ್ರನು, ನನ್ನ ಹೆಸರು ಲಚ್ಚ ಅಂತ. ಮೀನ್ ಮಾರಿ ಬದುಕೋರ್ ಬದುಕಂತೂ ಕೇಳಲೇಬೇಡಿ. ಮೀನ್ ಮಾರೋದಿರ್ಲಿ, ಮೀನ್ ತಿನ್ನಕ್ಕೆ ಸಿಕ್ಕುದಲ್ಲ ಅಂತೀನಿ. ಅಲ್ಲ ಸ್ವಾಮಿ, ಎಲ್ಲರೂ ತಿನ್ನವರಾಗ್ಬಿಟ್ರೆ ಮೀನ್ ಎಲ್ಲಿ ಸಿಗ್ತದೆ ಹೇಳಿ? ಏ, ಮೀನನ್ ಮಳೆ ಬೀಳ್ತದ? ಬರ ಬರ್ಲೇಬೇಕು, ನಾವು ಸಾಯ್ಲೇಬೇಕು. ಇಲ್ಲ ಲಚ್ಚಣ್ಣ, ನೀವು ಹೇಳೋದು ಸರಿ. ಈಗ ಮೀನು ಮಾಂಸ ತಿನ್ನೋರ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಉತ್ಪನ್ನ ಅಷ್ಟೇ ಇದೆ. ನಿಮ್ಮ ಸಮಸ್ಯೆ ಸುಲಭವಾಗಿ ಪರಿಹಾರ ಆಗುತ್ತೆ. ಮೀನುಗಾರಿಕೆ ಇಲಾಖೆಯವರು ಮೀನು ಮರಿಗಳನ್ನ ಕೊಡ್ತಾರೆ, ಅದನ್ನು ತಂದು ನಿಮ್ಮ ಹಳ್ಳಿ ಕೆರೆಯಲ್ಲಿ ಬಿಟ್ಟು ಉತ್ಪನ್ನ ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ಸಾಕಾಣಿಕೆ ಮಾಹಿತಿ ಮತ್ತು ಮರಿಗಳನ್ನ ಕೊಡಿಸೋದು ನಾವು ಮಾಡ್ತೀವಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸುಮ್ಮನೆ. ಚಮ್ಮಾರ ಚಲುವೈನವರೇ, ಮತ್ತು ಸುಣ್ಣದ ಅಂಕಣ್ಣ, ಲಿಂಗಣ್ಣ, ರೂಪ್ಲ, ರಾಮಯ್ಯ, ನಿಮಗೆಲ್ಲ ಕೈ ತುಂಬ ಕೆಲಸ ಸಿಗಬೇಕು ಅಂತಂದರೆ ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸ್ಕೊಳ್ಬೇಕು. ವೃತ್ತಿ ಕೌಶಲ್ಯ ಇರೋರಿಗೋಸ್ಕರ ಹಲವಾರು ಯೋಜನೆಗಳಿವೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ರೋಜ್ಗಾರ್, ಗ್ರಾಮೀಣ ರೋಜ್ಗಾರ್ ಯೋಜನೆ, ಮತ್ತು ನಮ್ಮ ಕರಕುಶಲ ಅಭಿವೃದ್ಧಿ ನಿಗಮದ ಸಹಕಾರಿ ಬ್ಯಾಂಕ್, ಕಾವೇರಿ ಬ್ಯಾಂಕ್, ಹೀಗೆ ಹಲವಾರು ಯೋಜನೆಗಳಿವೆ. ಈ ಯೋಜನೆಯಲ್ಲಿ ಸಾಲ ಕೊಡ್ತಾರೆ ಅಂತ ಕೇಳಿದ್ದೀನಿ, ಆದರೆ ಮಾಡಿದ ಮಾಲುಗಳು ವ್ಯಾಪಾರ ಆಗಲಿಲ್ಲ ಅಂತಂದ್ರೆ ಸಾಲ ತೀರಿಸೋದು ಹೆಂಗೆ ಅಂತೀನಿ. ಈ ಯೋಜನೆಯಲ್ಲಿ ಸಾಲ ಕೊಡೋದೊಂದೇ ಮುಖ್ಯ ಅಲ್ಲ. ಲಿಡ್ಕರ್ ಅಂತ ಸಂಸ್ಥೆ ನೀವು ತಯಾರಿಸಿದ ಚರ್ಮದ ವಸ್ತುಗಳನ್ನ ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ತಾರೆ, ಮತ್ತೆ ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಅವರೇ ಕೊಡ್ತಾರೆ. ಹಂಗಾದ್ರೆ ನಾನು ಅದನ್ನ ಮಾಡ್ತೀನಿ ಬುದ್ಧಿ. ಆಯ್ತು, ಅದ್ರ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಡ್ತೀವಿ. ಓಹೋಹೋ, ಹಂಗಾದ್ರೆ ಹೊಸ ಚಪ್ಪಲಿ ಬೂಟು ಎಲ್ಲ ನಾನೇ ಹೊಲಿಬಹುದಾ? ಯಾಕಾಗಬಾರ್ದು, ಖಂಡಿತ ಹೊಲಿಬಹುದು. ರಮೇಶ್, ಒಂದು ಕೆಲಸ ಮಾಡೋಣ. ಮೊದಲನೇದಾಗಿ ಕುಂಬಾರ ಲಿಂಗಣ್ಣ, ಮಡಕೆ ಕುಡಿಕೆಗಳನ್ನ ಮಾಡ್ತಿದ್ದೆ ನೀವು, ಅಲಂಕಾರಿಕ ಸಾಮಗ್ರಿಗಳನ್ನ ತಯಾರಿಸೋ ಟ್ರೈನಿಂಗ್ ಕೊಡ್ತಾರೆ. ನಿಮ್ಮನ್ನ ಅಲ್ಲಿಗೆ ಕಳಿಸಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಮಾಡೋಣ. ಆಮೇಲೆ ರೂಪ್ಲ, ರಂಗಪ್ಪ, ಇವ್ರಿಗೆ ತರಬೇತಿ ಪಡೆದವರೇ ಇಲ್ಲಿಗೆ ಬಂದು ಇವ್ರಿಗೆ ತರಬೇತಿ ಕೊಡೋ ಹಾಗೆ, ಅಥವಾ ಇವರನ್ನೇ ಅಲ್ಲಿಗೆ ಕಳಿಸಿ ತರಬೇತಿ ಕೊಡೋ ವ್ಯವಸ್ಥೆ ಮಾಡೋಣ. ಆಮೇಲೆ ಚಮ್ಮಾರ ಚಲುವಯ್ಯ, ನಿಮಗೆ ಲಿಡ್ಕರ್ ಸಂಸ್ಥೆಯೊಂದಿಗೆ ಸಂಪರ್ಕವನ್ನ ರಮೇಶ್ ಅವರು ಮಾಡಿಕೊಡ್ತಾರೆ. ಅಷ್ಟು ಮಾಡಿ ಸ್ವಾಮಿ, ಪುಣ್ಯ ಪುಣ್ಯ ಬರುತ್ತೆ. ನಾನು ಸುಣ್ಣ ಮಾರೋಕೆ ಒಂದಿಷ್ಟು ಬಂಡವಾಳ ಸಿಕ್ಬಿಟ್ರೆ ನಾನೇ ಮಾರಾಟ ಮಾಡ್ಕೊಬಿಡ್ತೀನಿ, ಹಾಗೆಲ್ಲ ಸರಿ ಆಯ್ತದೆ ಬಿಡಿ. ಆಯ್ತು, ಅದಕ್ಕೆ ರೋಜ್ಗಾರ ಯೋಜನೆಯಲ್ಲಿ ಅವಕಾಶ ಇದೆ, ಅದ್ರ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಡ್ತೀವಿ. ರಮೇಶ್, ಹಾಗಾದ್ರೆ ಇವತ್ತು ಎಲ್ಲರ ಸಮಸ್ಯೆಗಳನ್ನು ಚರ್ಚಿಸಿದಾಗಾಯ್ತು. ನೋಡಿ, ನಾನು ಇವತ್ತೇ ಕೇಂದ್ರಕ್ಕೆ ಹೋಗಿ ಮುಂದೇನು ಮಾಡಬೇಕು ಅನ್ನೋದನ್ನ ರಮೇಶ್ ಅವರ ಮೂಲಕ ತಿಳಿಸ್ಕೊಡ್ತೀನಿ. ಇನ್ನಷ್ಟು ತರಬೇತಿಗಳಿವೆ, ಅದು ಯಾವುದು ಅಂತಂದರೆ ಟಿ ವಿ ರಿಪೇರಿ, ಪಂಪ್ ರಿಪೇರಿ, ಎಲೆಕ್ಟ್ರಿಷಿಯನ್, ಹೀಗೆ ಇನ್ನೂ 50-60 ತರಬೇತಿಗಳಿದ್ದಾವೆ. ಇವಿಷ್ಟು 7 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಅಲ್ಲದೆ ಸ್ವಯಂ ಸೇವಾ ಸಂಸ್ಥೆಗಳು, ಸಮುದಾಯ ಪಾಲಿಟೆಕ್ನಿಕ್, ಹೀಗೆ ಇನ್ನು ಮುಂತಾದವು ಇದ್ದಾವೆ. ಯಾವುದಕ್ಕೂ ನೀವು ನಿಮ್ಮ ಹೆಸರು ವಿಳಾಸನ ರಮೇಶ್ ಅವ್ರ ಹತ್ರ ಕೊಟ್ಟಿರಿ. ಸರ್, ಆ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ, ನಾನು ನಿಮಗೆ ಕೊಡ್ತೇನೆ. ಹೌದಾ? ಹಾಗಾದ್ರೆ ಇವತ್ತಿನ ಚರ್ಚಾ ಮಂಡಳಿನ ಮುಗಿಸೋಣ. ಭಾಗವಹಿಸ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವೆಲ್ಲ ಮತ್ತೆ ನೀವ್ಯಾ ಕೇಳ್ತೀರಿ ಸ್ವಾಮಿ, ಬರ್ತೀವಿ ಸ್ವಾಮಿ. ಆಯ್ತು, ಧನ್ಯವಾದ. ನಿನ್ನ ಹೆಸರಿಗೆ ಒಂದು ಲೆಟ್ರು ಬಂದಿದ್ಯಪ್ಪ. ನನ್ನ ಹೆಸರು ಹೂ ಅಂತೀನಿ, ಶ್ರೀಮಾನ್ ಲಿಂಗಣ್ಣ ಕುಂಬಾರ. ನನ್ನ ಹೆಡ್ತಿ ಏನಾರ ಕೇಳ್ಗಿಳಿಸ್ಕಂದ್ರೆ ಅದೇ ನಮ್ಮ ತಲೆ ಮೇಲೆ ಮಡಕೆ ಹೊಡೆದು ಹಾಕ್ಬಿಡ್ತಾಳೆ ನೋಡು, ಅದೇನು ಅಂತ ಓದಿ ಹೇಳು. ಅಲ್ಲ ಲಿಂಗಣ್ಣ, ಈ ಹಳ್ಳಿನಲ್ಲಿ ಸಾಕ್ಷರತಾ ತರಗತಿ ನಡೆಸ್ಬೇಕು, ಇನ್ನೂ ನಡೀತಾನೆ ಇದೆ. ಮನೆ ಭಾಗದಾಗ ಬಂದು ಪಾಠ ಹೇಳ್ಕೊಡ್ತೀನಿ ಅಂದ್ರೆ ಬೇಡ ಅಂತೀರ, ಏನು ಹೇಳಬೇಕು ಏನು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಓದಿ ಹೇಳು ಜಕ್ಕಣ್ಣ. ಕೂತ್ಕೋ, ಹೇಳ್ತೀನಿ, ಓದಿ ಹೇಳ್ತೀನಿ. ಶ್ರೀಯುತ ಲಿಂಗಣ್ಣವರಿಗೆ ಪ್ರೇರಕ ಪ್ರಕಾಶನ ಶುಭಾಶಯಗಳು. ಮುಂದಿನ ಶುಕ್ರವಾರ 1/11/2001 ನಿಮ್ಮನ್ನು ಕುಂಬಾರಿಕೆ ಹಾಗೂ ಹೊಸ ತಂತ್ರಗಳು ಎಂಬ ಕಮ್ಮಟದಲ್ಲಿ ಭಾಗವಹಿಸಲು ಆಯ್ಕೆ ಮಾಡಲಾಗಿದೆ. 10 ದಿನಗಳ ಕಾಲ ನಡೆಯುವ ಈ ಕಮ್ಮಟಕ್ಕೆ ನೀವು ತಯಾರಾಗಿ ಬರಬೇಕು. ಕಮ್ಮಟ ನಡೆಯುವ ಸ್ಥಳ ನೋಡಲ್ ಕೇಂದ್ರ ನವಿಲೂರು. ನಿಮ್ಮ ಊಟ ವಸತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ದಯವಿಟ್ಟು ತಪ್ಪದೆ ಬನ್ನಿ. ಇತಿತಮ ಪ್ರಕಾಶ್. ಅಲ್ಲ ಲಿಂಗಣ್ಣ, ನಾನು ನೀನು ತರಗತಿಗೆ ಹೋಗಲ್ಲ ಅಂತ ಬೈತಾ ಇದ್ದೀನಿ, ನೀನು ಟ್ರೈನಿಂಗ್ವರೆಗೂ ಮುಂದುವರೆದು ಬಿಟ್ಟಿದ್ಯಾ. ಭಾರಿ ಅದೃಷ್ಟ, 10 ದಿವಸ ಟ್ರೈನಿಂಗು, ಯಾರಿಗಂತೂ ಯಾರಿಗಿಲ್ಲ. ನೋಡು, ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕಾರಣಗಳು ಮುಂದೊಡ್ಡಿ ತಪ್ಪಿಸ್ಕೋಬೇಡ, ನಾನು ನೀನು ಬರ್ತೀನಿ. ಲಕ್ಕಿ ಲಕ್ಕಿ ಬಾರೇ ಇಲ್ಲಿ. ನೋಡಿ ಏನಿದು ಗೊತ್ತಾ? ಅಯ್ಯೋ ಕಾಜ್ಗ, ಮಣ್ಣೂರ್ದಾ? ಏನಂತೆ ವರದಕ್ಷಿಣೆ ಕೇಳ್ತವ್ರ? ಈ ಕಾಗದ ಅವ್ರದಲ್ಲ ಕಣೆ,
ನಂದು ನಂಗ್ ಬಂದಿರೋದು. ನಿನಗ್ ಬರ್ದೆ ನನಗ್ ಬಂದದ, ಅದೇನ್ ಹೇಳು. ನಂಗೆ ಟ್ರೈನಿಂಗ್ ಕಳ್ಸವ್ರೆ. ಹಂಗಂದ್ರೆ ಟ್ರೈನಿಂಗ್ ಅಂತಂದ್ರೆ ಹೊಸ ತರ ಟ್ರೈನಿಂಗ್ ಕೊಟ್ಟು ಸಾನೆ ಕಾಸು ಮಾಡುವಂತ ಟ್ರೈನಿಂಗ್ ಹೇಳ್ಕೊಟ್ರಂತೆ. ಅಬ್ಬಾ ನನ್ನವ್ವ, ಕೊನೆಗೂ ಈ ಮಡಕೆ ಸಾಹಸ ತಪ್ಪು. ಈಗ್ಲೇ ಹೋಗಿ ರಾಮದೇವ್ರಿಗೆ ದೀಪ ಹಚ್ಚಬತ್ತೀನಿ. ಹಂಗ್ ಮಾಡು ಬಿಡು, ಯಾರಿಗೂ ಹೇಳ್ಬೇಡ. ಯಾಕೆ ಯಾಕೆ ಹೇಳ್ಬಾರ್ದು, ಕಳ್ತನ ಮಾಡಿದವ. ಟ್ರೈನಿಂಗ್ ಅಂದ್ರೆ ಸುಮ್ಕೆ ಆಯ್ತಾ, ಅದು ಎಲ್ರಿಗೂ ಸಿಕ್ಬಿಡ್ತದ. ಅದು ಇದ್ ಯಾಕೆ ಬತ್ತಿ ಹೇಳು. ಯಾಕೆ ನಾನು ರಾಮದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೆ. ಅದಕ್ಕೆಯ ಗೆದ್ರೆ ನೀ ಮಾಡಿದ್ದು, ಸೋತ್ರೆ ನಾ ಮಾಡಿದ್ದು. ಈ ಹೆಂಗ್ಸ್ರೆ ಹಿಂಗೆ ರಮೇಶಪ್ಪ ಈ ಕಾಗದ ಬಂದದ್ ನೋಡಿ, ಅದೇನು ಓದಿ ಹೇಳಿ. ಶ್ರೀಯುತ ಲಿಂಗಣ್ಣನವರಿಗೆ ಪ್ರೇರಕ ಪ್ರಕಾಶ್ ಶುಭಾಶಯಗಳು. ಮುಂದಿನ ಶುಕ್ರವಾರ 1/11/2001 ನಿಮ್ಮನ್ನು ಕುಂಬಾರಿಕೆ ಹಾಗೂ ಹೊಸತಂತ್ರಗಳು ಎಂಬ ಕಮ್ಮಟದಲ್ಲಿ ಭಾಗವಹಿಸಲು ಆಯ್ಕೆ ಮಾಡಲಾಗಿದೆ. 10 ದಿನಗಳ ಕಾಲ ನಡೆಯುವ ಈ ಕಮ್ಮಟಕ್ಕೆ ನೀವು ತಯಾರಾಗಿ ಬರಬೇಕು. ಕಮ್ಮಟ ನಡೆಸುವ ಸ್ಥಳ ನೋಡಲ್ ಕೇಂದ್ರ ನವಿಲೂರು. ನಿಮ್ಮ ಊಟ ವಸತಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದಯವಿಟ್ಟು ತಪ್ಪದೆ ಬನ್ನಿ. ಇಂತಿ ತಮ್ಮ ಪ್ರಕಾಶ್. ಇದು ನಮ್ಮ ಪ್ರಕಾಶ್ ಬಂದಿದ್ರಲ್ಲ, ಅವ್ರು ಬರ್ದಿರೋ ಕಾಗದ. ನೀನು ಟ್ರೈನಿಂಗ್ ಸೆಲೆಕ್ಟ್ ಆಗಿದ್ಯಾ? 10 ದಿವಸ ಟ್ರೈನಿಂಗ್ ಹೋಗ್ಬೇಕು ನೀನು. ಬಟ್ಟೆ ಬರ್ರೆ, 10 ದಿವಸಕ್ಕೆ ಏನ್ ಬೇಕೋ ಎಲ್ಲ ತಗೊಂಡು ಹೋಗಪ್ಪ. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ನಿನಗೆ. ಬರ್ಲಾ? ಸರಿ ರಮೇಶ. ಏನ ರೂಪ್ಲ? ಓ ಲಿಂಗಣ್ಣ, ಏನ್ ವಿಷಯ? ಇದೇನ್ ಹೇಳು? ಗೊತ್ತೋಗ್ಬಿಡು, ನಿನ್ಗೆ ಟ್ರೈನಿಂಗ್ ಲೆಟ್ರು ಬಂದೈತೆ ಅಂತ. ನಿನ್ಗೆ ಹೆಂಗ ಗೊತ್ತಾಯ್ತು? ನಿನ್ ಹೆಂಡ್ರು ನನ್ನ ಹೆಂಡ್ರು ತಾವ ಯಾರಿಗೂ ಹೇಳ್ಬೇಡ ಅಂತ ಈ ವಿಷಯ ಹೇಳಿದಂತೆ. ನಮ್ಮ ಹೆಂಡ್ರು ನೀವ್ ಯಾರಿಗೂ ಹೇಳ್ಬೇಡಿ ಅಂತ ನನ್ ತಾವ ಈ ವಿಷಯ ಹೇಳಿದ್ಲು. ನೀನು ಯಾರಿಗೂ ಹೇಳ್ಬೇಡ ಅಂತೂ ಹೊಡೆದಲ್ಲ ಬಂಪರ್ ಚಾನ್ಸ. ಏನ್ ಬಂಪರ ಏನೋ, ನಾವ್ ಕಷ್ಟಪಟ್ಟು ಕಲ್ತಿರ್ತಾನೆ. ನಂಗಕ್ ಲಿಂಗಣ್ಣ ಬರ್ಲೇವಲ್ಲ. ಅವರು ನೋಡಿ ಮಾಡಿ ಕಳಿಸ್ತಾರ. ಬರ್ಲಕ್ಕೆ ಅಲ್ಲ ಅಂತೀಯ? ಅದ್ಯಾಕ ಹಂಗಂತೀಯ? ನಾವ್ ಹೋಯ್ತೀನಲ್ಲ, ಪ್ರಕಾಶಪ್ಪ ಅವ್ರಿಗೆ ಹೇಳ್ತೀನಿ ಬಿಡು. ಅಷ್ಟ್ ಮಾಡಿ ಪುಣ್ಯ ಕಟ್ಕೋ ಲಿಂಗಣ. ಸರಿ ಸರಿ, 10 ದಿನ ಟ್ರೈನಿಂಗು, ಅದಕ್ಕೆಲ್ಲ ಬಟ್ಟೆ ಎಲ್ಲ ಒಗೆದು ಇಸ್ತ್ರಿ ಮಾಡ್ಕೊಂಡ್ ಹೋಗ್ಬೇಕು. ಬರ್ರಣ. ಸರಿ ಲಿಂಗಣ. ನಾನೇನ್ ಸಣ್ಣ ಮಗುವ, ಅಷ್ಟು ಗೊತ್ತಾಗಲು ನಂಗೆ? ನೀನ್ ಒಂಥರ ಮಗಿನಾಗೆ ಕಂತಪ್ಪ, ಇಲ್ದರೆ ಇಡ್ತೀರ ಸುಮ್ನಿರ್ತಿದ್ದ. ಈಗ್ಲಾದ್ರೂ ಬುದ್ಧ ಬಂದಿದೆ, ಸರಿ ಹೋಗಿದ್ ಬಾ. ಅಪ್ಪ ಜಪನಾಗ ಹೋಗಿ, ಜಪನಾಗ ಬಾ. ನೀನೇನು ಚಿಂತೆ ಮಾಡ್ಬೇಡಕ್ಕನವ, ಇನ್ಮೇಲೆ ನಮ್ ಕಷ್ಟ ಎಲ್ಲ ಪರಿಹರಿತದ. ನಾ ಬರೋಣ. ನರಸಿಂಹ ಎಲ್ಲೋದ? ನರಸಿಂಹ, ನರಸಿಂಹ ಸರಿ, ನಾನು ಹೇಳ್ಕೊತೀನಿ ಅವ್ನ್ಗೆ. ಕಣಿ ಕೇಳು, ಬಸ್ ಬಂದಿದೆ, ಹೊಂಟೈತದಕ್ಕ ನಡಿ ಬೇಗ. ಸರಿ ಹುಷಾರು. ನಾನು ನಿಮ್ ಹುಡ್ಕೊಂಡೆ ಇಲ್ಲಿಗೆ ಬಂದೆ. ಮೇಸಪ್ಪ ನಮ್ಗೆ ಅನ್ಯಾಯ ಮಾಡ್ಬಿಟ್ಟೆ. ನಾನೇನ ಅನ್ಯಾಯ ಮಾಡ್ದೆ? ಅಲ್ಲ ಲಿಂಗಣ್ಣ ಮಾತ್ರ ಟ್ರೈನಿಂಗ್ ಬರಂಗ್ ಮಾಡ್ಬಿಟ್ರಿ. ಅದು ಹಾಗಲ್ಲ, ಲಿಂಗಣ್ಣಂದು ಅವ್ನು ಅಲ್ಲೇ ಹೋಗ್ಬೇಕು. ನಿಮ್ದು ಹಾಗಲ್ಲ, ಇಲ್ಲೇ ಕಲ್ತ್ಕೋಬಹುದು ನೀವು. ಹೆಂಗಾಯ್ತಾರೆ ಮೇಸಪ್ಪ? ಇಲ್ಲಿ ನೋಡು, ಇದು ನೀನ್ ಮಾಡ್ಬೇಕಾಗಿರೋ ಕುರ್ಚಿಗಳು. ನಾನು ಮಾಡ್ಬೋದಾರ ಮೇಸಪ್ಪ? ಯಾಕಾಗಲ್ಲ ರೂಪ್ಲ, ಇದು ಹೇಗಿದೆ ಅಂತ ನೋಡ್ಕೋ. ಅದೇ ರೀತಿ ನೀನು ಮಾಡು ಅಷ್ಟೇ. ಸರಿ ರಮೇಶಪ್ಪ. ರಮೇಶಪ್ಪ ನಂಗೆ ನಿನಗೂ ತಂದಿದ್ದೇನೆ. ಇದೇನು ಗೊತ್ತಾ? ಗೊತ್ತು. ಇದು ನೀನ್ ಮಾಡ್ತೀಯ? ಸ್ವಲ್ಪ ಕಷ್ಟ ಆದ್ರೂ ಮಾಡ್ತೀನಿ. ಮಾಡ್ತೀಯ ತಾನೆ? ಅಲ್ಲಿಗೆ ನಿಮ್ಮಿಬ್ರು ಟ್ರೈನಿಂಗ್ ಮುಗೀತು. ಅಧ್ಯಕ್ಷರೇ ಧ್ವಜಾರೋಹಣ ಮಾಡೋಣ, ಬನ್ನಿ ಕರೀಂ ಭಾಯ್. ಕರೀಂ ಭಾಯ್ ನೀವು ಧ್ವಜಾರೋಹಣ ಮಾಡಿ.
ಬಿದ್ರಳ್ಳಿ ಹೆಂಗ್ ಹೋಗ್ಬೇಕು? ಹೀಗೆ ಹೋಗ್ಬೇಕು. ಅಲ್ಲಿ ಯಾರ ಮನೆಗೆ ಹೋಗ್ಬೇಕು? ನಮ್ ಚೇರ್ಮನ್ ಚಂದ್ರಪ್ಪ ಮನೆಗೆ ಹೋಗ್ಬೇಕಾ? ಅಲ್ಲ, ಬುಟ್ಟಿ ಎಲ್ಲ ಹೆಣಿತಾನಲ್ಲ ರೂಪ್ಲಾ ನಾಯ್ಕ ಅಂತ, ಅವ್ರ ಮನೆಗೆ ಹೋಗ್ಬೇಕು. ರೂಪ್ಲಾ ನಾಯ್ಕ? ನನಗ್ ಗೊತ್ತು ಅವ್ರ ಮನೆ. ನಡ್ರಿ ಹೋಗ್ರಿ. ನಂದೇನು ಮುಗೀತು, ನೀನೇನೇನ ಸುರಚ್ಕೊಬಿಟ್ಟಿದ್ಯಲ್ಲೋ. ಹೌದು ಲಿಂಗಣ, ನೀವ್ ಹೋದ್ಮೇಗೆ ರಮೇಶಪ್ಪನವರು ಇದೆಲ್ಲ ಹೇಳ್ಕೊಟ್ರು, ಅದಕ್ಕೆ ಸುರಚ್ಕೊಬಿಟ್ಟೆ. ಅದ್ ಸರಿ, ಇವ್ರು ಯಾರು? ಬನ್ನಿ 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 ಬನ್ನಿ. ಇವ್ರು ನಿನ್ ಹುಡ್ಕ ಬಂದವ್ರೆ, ಇವನೇ ರೂಪ್ಲಾ ನಾಯ್ಕ ಅಂತ. ನಮಸ್ಕಾರ, ನಾನು ಪೇಟೆಯಿಂದ ಬಂದಿದ್ದೀನಿ, ಸೋಹನ್ ಲಾಲ್ ಅಂತ. ನೀವು ಫ್ಲವರ್ ಬುಕ್ಕೆ ಬುಟ್ಟಿಗಳು ಮಾಡ್ತೀರಂತಲ್ಲ, ನಮ್ಗೆ ತುಂಬಾ ಬೇಕಾಗಿತ್ತು. ರೇಟ್ ಎಷ್ಟು? ಅದು ನಾನೇ ಸ್ವಂತ ಮಾಡೋದ್ರಿಂದ ಹೆಚ್ಚಿಗೆ ಲಾಭ ಏನ್ ಮಾಡಿಕೊಂಡಿಲ್ಲ. ನಿಮ್ಗೆ ಅಂದ್ರೆ ಒಂದ್ 6 ರೂಪಾಯಿ ಮಾಡ್ಕೋತೀನಿ. 6 ರೂಪಾಯ ಪೇಟೆಲ್ಲ 5 ರೂಪಾಯಿ ಸಿಗುತ್ತಲ್ರಿ? ಆಗೋದಿಲ್ಲ ಸರ್, ಬೆತ್ತಕ್ಕೆ 5 ರೂಪಾಯಿ ಆಗೋಗ್ಬಿಡುತ್ತೆ, ಖರ್ಚು ಬೇರೆ ಐತೆ. ಮಾಡಿದಕ್ ನಮ್ಗೇನಾದ್ರೂ ಬೇಡವಾ? ನೋಡಿ, ವಾರಕ್ಕೆ 800 ರೂಪಾಯಿ ಬೇಕಾಗುತ್ತೆ, 5 ರೂಪಾಯಿ ಹಾಕೊಳ್ಳಿ. ಆಗಲ್ಲ ಸರ್, ತುಂಬಾ ನಷ್ಟ ಆಗುತ್ತೆ ಸರ್. ನೋಡಿ, ನನಗೆ ಹೆಚ್ಚು ಟೈಮ್ ಇಲ್ಲ, ನನಗಿವತ್ತು 120 ಬುಟ್ಟಿಗಳು ಬೇಕು. ಆಗುತ್ತೋ ಇಲ್ವೋ ಬೇಗ ಹೇಳಿ. ಒಂದು ನಿಮಿಷ, ಏನ್ ಮಾಡೋದು ರಿಂಗಣ, ಅವ್ರು ಹೇಳೋದು ನಿಜಾನೇ, ಅವರೊಬ್ರೆ ಇದನ್ನೆಲ್ಲ ಕೊಂಡ್ಕೊಳ್ಳೋರು. ಬೇಡ ಅಂದ್ರೆ ಕಷ್ಟ, ಹೂ ಅಂತಂದ್ರೆ ಏನೂ ಸಿಗಲ್ಲ. 5 ರೂಪಾಯಿ ಕೊಡ್ತೀನಿ ಅಂತ ಹೇಳು, 50 ಪೈಸೆನಾದ್ರೂ ಸಿಗಕ್ಕಿಲ್ವೇನ? ಸರಿ ಲಿಂಗ, ನೋಡಿ ಹೋಗ. 5 ರೂಪಾಯಿ ಕೊಡ್ತೀನಿ, ಅದಕ್ಕಿಂತ ಕಡಿಮೆ ಆಗಲ್ಲ. ಹಂಗ 5 ರೂಪಾಯಿ ಮೇಲೆ ನನಗೆ ಬೇಡ, ಬರ್ತೀನಿ. ಇದು ನನ್ನ ಕಾರ್ಡು, ಯೋಚಿಸಿ, ಬೇಕಾದ್ರೆ ಫೋನ್ ಮಾಡಿ. ನನ್ನ ರೇಟ್ ಅಂತೂ ಅದೇ ಫೈನಲ್ ಬಾಬು. ಏನೋ ಮಾಡೋದು ಲಿಂಗಣ, ನಿಜ ಹೇಳ್ಬೇಕು ಅಂದ್ರೆ ಹುಮ್ಮಸ್ನಾಗೆ 100 ಬುಟ್ಟಿ ಮಾಡಿಟ್ಬಿಟ್ಟಿದ್ದೀನಿ. ವ್ಯಾಪಾರ ಆಗದೆ ಏನೋ ಮಾಡೋದು? ನೀನ್ ಏನು ಯೋಚನೆ ಮಾಡ್ಬೇಡ, ಅದ್ ಹೇಗ್ ಮಾರಾಟ ಮಾಡ್ಬೇಕು ಅಂತ ನನಗ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವ್ ಹಂಗೆ ಮಾಡುವ. ಬಾಲಿಂಗಣ, ನಂತೂ ನಿನ್ ಟ್ರೈನಿಂಗ್ ಮುಗಿಯೋದ್ರೊಳಗೆ ನನ್ ಟ್ರೈನಿಂಗ್ ಮುಗಿದು ಕೆಲಸ ಶುರುವಾದ ಕಡೆ ನೋಡು, ನಂತೂ ಇದಕ್ಕೆಲ್ಲ ನೀನೇ ಕಾರಣ. ನಾನಲ್ಲ ರಾಮಯ್ಯ, ನಮ್ ಶಿಕ್ಷಣ ಕೇಂದ್ರದಲ್ಲಿರೋ ರಮೇಶಪ್ಪ ಗೀತಮ್ಮನವರು. ಅಂದಂಗೆ ನಿಮ್ ಕೆಲಸ ಹೇಗ್ ನಡೀತಾ ಇದೆ? ಕೆಲಸನ ಕೈ ತುಂಬಾ ಇದೆ, ಆದ್ರೆ ವ್ಯಾಪಾರನೇ ಅಷ್ಟು ಕಷ್ಟ. ಹಾಗಂತ ರೂಪ್ಲನ್ನು ಹೇಳ್ತಿದ್ದ, ರಮಯ್ಯ ನಮ್ಮ ವಸ್ತುಗಳ ಮಾರಾಟದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಹೌದು, ಇಲ್ಲಾಂದ್ರೆ ದಲ್ಲಾಳಿಗಳು ನಮ್ಮ ನುಂಗಿ ನೀರ್ ಕುಡ್ಬಿಡ್ತಾರೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಏನ್ ಮಾಡ್ತೀನಿ ಗೊತ್ತಾ? ನಮ್ ಬಿದ್ರಳ್ಳಿಲಿ ನಾವೇನೇನ್ ವಸ್ತುಗಳನ್ನ ಮಾಡ್ತಿದ್ವೋ ಅದ್ರ ಬಗ್ಗೆ ಪೇಪರು, ಟಿವಿ, ರೇಡಿಯೋದಲ್ಲೆಲ್ಲ ಹಾಕ್ಸ್ಬಿಡ್ತೀನಿ. ಆಗ ನಮ್ ಬಿದ್ರಳ್ಳಿ ವರ್ಲ್ಡ್ ಫೇಮಸ್ ಆಗೋಯ್ತದೆ, ಆಗ ಬಿದ್ರಳ್ಳಿಗೆ ಎಲ್ಲರೂ ಹುಡ್ಕೋ ಬರ್ತಾರೆ. ಹಂಗಾಯ್ತದ ಲಿಂಗಣ? ಯಾಕಾಗಲ್ಲ, ನಂಗೆ ಟ್ರೈನಿಂಗ್ ಅಲ್ಲೆಲ್ಲ ಹೇಳ್ಕೊಟ್ಟವ್ರೆ. ಇದೇ ಲಿಂಗಣ, ಟ್ರೈನಿಂಗ್ ಸಮೇತ ಬಂದಿದ್ಯಲ್ಲ. ಅಯ್ಯೋ, ಟ್ರೈನಿಂಗ್ ಮುಗಿಸ್ಕೊಂಡ್ ಮನೆಗೆ ಹೋಗ್ಲಿಲ್ಲ, ನಿಮ್ ಜೊತೆಗ್ ಮಾತಾಡ್ತಾ ಕುತ್ಕೋಬಿಟ್ಟೆ. ನನ್ನ ಹೆಡ್ತಿಗೆ ಏನಾರು ಗೊತ್ತಾದ್ರೆ ರಂಪ ಮಾಡಕ್ ಬಿಡ್ತಾಳೆ. ಬರ್ತೀನಿ ಕಂದ್ರಣ್ಣ. ನಡಿ ನಮ್ಮ ಈ ಹಳ್ಳಿನ ಒಂದು ಕುಗ್ರಾಮದಿಂದ ಕಲಾಗ್ರಾಮವನ್ನಾಗಿ ಪರಿವರ್ತಿಸೋದಕ್ಕೆ ಬಡಗಿ ರಾಮಯ್ಯ, ಲಿಂಗಣ್ಣ, ರೂಪ್ಲಾ ನಾಯಕ, ಪದ ಹಾಡೋ ತಾಯವ್ವ, ಸುಣ್ಣದ ಅಂಕಪ್ಪ, ಚಮ್ಮಾರ ಚಲುವಯ್ಯ ಇವ್ರುಗಳೆಲ್ಲ ಸೇರಿ ನಿರ್ಧರಿಸಿದ್ದಾರೆ. ಬರೀ ಇವ್ರು ನಿರ್ಧಾರ ಮಾಡಿದ್ರೆ ಸಾಕಾಗಲ್ಲ, ನಮ್ಮ ಹಳ್ಳಿಯ ನಿರುದ್ಯೋಗಿ ಯುವಕರು ಹಾಗೂ ಮಹಿಳೆಯರು ಇವ್ರ ಸಹಕಾರ ಬೇಕು. ಹೇಳಿ, ನಾವೆಲ್ಲರೂ ಸೇರಿ ಈ ಮಾರಾಟ ಜವಾಬ್ದಾರಿನ ತಗೊಳ್ತೀವಿ. ಹೌದೌದು, ನಾವು ಮನ್ ಮನೆಗೆ ಹೋಗಿ ಮಾರಾಟ ಮಾಡ್ತೀವಿ. ಇಷ್ಟ ಆದ್ರೆ ನನ್ನ ಹಿಂದೆ ತಿರ್ಗ ನೋಡುವಾಗ ಇಲ್ಲ, ಯಾವತ್ ನನ್ನ ಹೆಂಡತಿಗೆ ನನ್ನ ಕಸಬಿನ ಮೇಲೆ ನಂಬಿಕೆ ಬಂತು ಅವತ್ತು ನಾನು ಗೆದ್ದೆ, ನಮ್ ಕಸಬು ಗೆದ್ದು ಬಿಡ್ತು. ಹಾಗಿದ್ರೆ ನಾಳೆಯಿಂದಲೇ ನಮ್ ಹಳ್ಳಿಲಿ ತಯಾರಾಗೋ ಎಲ್ಲಾ ವಸ್ತುಗಳು ಒಂದು ಮಾರಾಟ ಕೇಂದ್ರ ಅಂತ ಮಾಡಿ ಇಲ್ಲೇ ನಮ್ ಕೇಂದ್ರದಲ್ಲೇ ಪ್ರದರ್ಶನಕ್ಕೆ ಇಡೋಣ. ಹಾಗೆ ಇನ್ನು ಬೇರೆ ಯಾವ್ಯಾವ ತರ ಮಾರಾಟ ಮಾಡಬಹುದು ಅಂತ ತಿಳ್ಸಕ್ಕೆ ಚರ್ಚಾ ಮಂಡಳಿ ಇಡ್ಬೋದಲ್ಲ.
ಆ ಮಂಡಳಿಗೆ ನಮ್ಮ ನೋಡಲ್ ಬರಕ ಪ್ರಕಾಶ್ ಅವ್ರನ್ನ ಆಹ್ವಾನಿಸೋಣ. ಹೌದೌದು, ನಮ್ಗೆಲ್ರಿಗೂ ಟ್ರೈನಿಂಗ್ ಕೊಡಕ್ಕೆ ಅವರೇ ತಾನೇ ಕಾರಣ. ಆಯ್ತು, ಹಾಗಿದ್ರೆ ನಾಳೆ ಸಂಜೆ 6 ಗಂಟೆಗೆ ಪ್ರಕಾಶ್ ಅವ್ರನ್ನ ಬರಕ್ ಹೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ಬರ್ಬೇಕು, ಸರಿನಾ?